ಹೆಸರುಬೇಳೆ ಪಂಚಕಜ್ಜಾಯ ಮಾಡೋದು ಹೇಗೆ ಅಂತ ನೋಡುವ. ಹೆಸರುಬೇಳೆ ಪಂಚಕಜ್ಜಾಯ ಮಾಡಲು ಹೆಸರುಬೇಳೆಯನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಎಣ್ಣೆ ಏನು ಹಾಕೋಷ್ಟಿಲ್ಲ, ಇದು ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪು ಬಣ್ಣಕ್ಕೆ ಬರುವಷ್ಟಕ್ಕೆ ಹುರಿಬೇಕು. ನೋಡಿ ಈಗ ಇದು ತಣ್ಣಗಾಗಿದೆ, ಅದಕ್ಕೆ ಬೆಲ್ಲ ನಾನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ, ಹಾಗೆ ತೆಂಗಿನ ತುರಿ ಅರ್ಧ ಕಪ್ಪು, ತುಪ್ಪ ಸ್ವಲ್ಪ 1/4 ಟೀಸ್ಪೂನ್, ಹಾಗೆ ಜೇನು 1 ಟೀಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಂಚಕಜ್ಜಾಯ 5 ಬಗೆಯ ಐಟಮ್ಸನ್ನು ಇಲ್ಲಿ ಹಾಕ್ಕೊತೀವಿ ನಾವು. ಬಹಳ ಬೇಗನೆ ಮಾಡುವಂಥದ್ದು, ಗಣೇಶನಿಗೆ ತುಂಬ ಇಷ್ಟವಾದಂತಹ ನೈವೇದ್ಯ. ರೆಡಿ, ತುಪ್ಪದಲ್ಲಿರದ ಗೋಡಂಬಿನ ಹಾಕ್ಕೊಂಡು ಗಣೇಶನಿಗೆ ನೈವೇದ್ಯವನ್ನು ಸಮರ್ಪಿಸೋಣ.